ಮುಂಬರುವ ಲೋಕಸಭೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಖಚಿತನ ಈಗಲೂ ಕೂಡ ಮುಂದುವರಿತದೆ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಬೊಮ್ಮಾಯಿ ಕುಮಾರಸ್ವಾಮಿ ಅವರ ಜಂಟಿ ಸುದ್ದಿಗೋಷ್ಠಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಗಳು ವಾಗ್ದಾಳಿಯನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಒಂದು ರೀತಿಯಲ್ಲಿ ಅಸಂವಿಧಾನಿಕವಾಗಿ ನಡೆಕೊಳ್ಳುತ್ತಾ ಇದೆ ಏಕಪಕ್ಷೀಯವಾಗಿ ತೀರ್ಮಾನವನ್ನ ಸ್ಪೀಕರ್ ಕೈಗೊಳ್ಳುತ್ತಾ ಇದ್ದಾರೆ ಹಾಗಾಗಿ ನಾವು ಸದನವನ್ನ ಬಾಯ್ಕಾಟ್ ಮಾಡಿದೀವಿ ಅಂತ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಜಂಟಿ ಸುದ್ದಿಗೋಷ್ಠಿ ಇಲ್ಲಿ 2016 ರಲ್ಲಿ ಇದೆ ಜೈಚಂದ್ರ ಅವರಿಗೆ ನೆನ್ನೆ ಏನೋ ಒಂದು ಭಾಷಣ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಯಾವ ಪತ್ರಿಕೆಯಲ್ಲಿ ನೋಡಿದೆ ನಾವು ರೂಲ್ 6 ನಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಕೊಟ್ಟಿದ್ರು ಪ್ರತಿದಿನ ಕಳೆದ ಒಂದು ವಾರದಿಂದ ಕೊನೆ ಅಜೆಂಡಾದಲ್ಲಿ ಬಿಸಿನೆಸ್ ಅಜೆಂಡಾದಲ್ಲಿ ಕೊನೆಗೆ ಕಾಟಾಚಾರಿ ಕಿಟ್ಕೊಂಡು ಬಂದರು ಇವತ್ತು ನಾವು ಬಾಯ್ಕಾಟ್ ಮಾಡಿದೀವಿ ಅಂತ ಮುಂದಿಟ್ಟವರೆ ಮೊದಲನೇ ಇದು ಕೊಟ್ಕೊಂಡವರೆ ನಾವು ಬಾಯ್ಕಾಟ್ ಮಾಡ್ತಾ ಇದ್ದೇವೆ ಅಂತೇಳಿ ಪಾಪ ನೆನ್ನೆ ಜೈಚಂದ್ರ ಅವರು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ ನಾನು ಕಂಗ್ರಾಚ್ ಮಾಡ್ತೀನಿ ಜೈಚಂದ್ರ ಅವ್ರನ್ನ ಅರ್ಜಸ್ ಗೌರ್ಮೆಂಟ್ ಟು ಟೇಕ್ ಓವರ್ ನೈಸ್ ಪ್ರಾಜೆಕ್ಟು ಇಲ್ಲಿ ಏನು ಹೇಳ್ತಾರೆ ಕೊನೆಗೆ ಅವರು ಇಟ್ ಹ್ಯಾಡ್ ಆಲ್ಸೋ ಇಂಡಲ್ಜ್ಡ್ ಇನ್ ಡೇ ಲೈಟ್ ರಾಬರಿ ಬೈ ಗೆಟಿಂಗ್ ಬೆನಿಫಿಟ್ಸ್ ವರ್ತ್ 20,000 crore ಎಲ್ಲಾಗಿದೆ ಪಾಯಿಂಟಿಂಗ್ ಔಟ್ ದಟ್ ದ ಕಂಪನಿ ಹ್ಯಾಡ್ ಅನದರ್ 3 years ಟು ಲೆಫ್ಟ್ ಟು ಆಪರೇಟ್ ಇಟ್ಸ್ ಪೆರಿಪೆರಿಯಲ್ ರೋಡ್ ಇನ್ ಬ್ಯಾಂಗ್ಳೂರ್ ಮಿಸ್ಟರ್ ಜೈಚಂದ್ರ ಡಿಮ್ಯಾಂಡೆಡ್ ದಟ್ ದ ಗೌರ್ಮೆಂಟ್ ಶುಡ್ ಟೇಕ್ ಓವರ್ ದ ಪ್ರಾಜೆಕ್ಟ್ ನೌ ವಿಥೌಟ್ ವೈಟಿಂಗ್ ಫಾರ್ ದ ಲೀಸ್ ಟರ್ಮ್ ಟು ಎಂಡ್ ಆಲ್ಸೋ ದ ಗೌರ್ಮೆಂಟ್ ಶುಡ್ ನಾಟ್ ಪೇ ಎನಿ ಕಾಂಪನ್ಸೇಷನ್ ಟು ದ ಫರ್ಮ್ ವೈಲ್ ಟೇಕಿಂಗ್ ಓವರ್ ದ ಪ್ರಾಜೆಕ್ಟ್ ಇಟ್ ಡಿಮ್ಯಾಂಡೆಡ್ ಒಬ್ಬ ರೂಲಿಂಗ್ ಪಾರ್ಟಿ ಎಂ ಎಲ್ ಎನೇ ಡಿಮ್ಯಾಂಡ್ ಮಾಡಿದ್ರು ಇವತ್ತು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ಅಲ್ವೇ ನಮ್ಮ ಮುಖ್ಯಮಂತ್ರಿಗಳು ಏನು ಭ್ರಷ್ಟಾಚಾರವನ್ನು ರಾಜ್ಯದಲ್ಲಿ ನಿಲ್ಲಿಸ್ಲಿಕ್ಕೆ ಹೊರಟ್ಬಿಟ್ಟವ್ರೀಗ ಇದು ಕೊಟ್ಟಿದ್ದೆ ಯಾವಾಗ ರಿಪೋರ್ಟು ಇದರಲ್ಲಿ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿದ್ದಾರೆ ಈ ರಿಪೋರ್ಟ್ ಕೊಟ್ಟಾಗ ಬಿಜೆಪಿಯವರಿದ್ದಾರೆ ಜೈಚಂದ್ರ ಅವರು ಕಾನೂನು ಸಚಿವರು ಅವರೇ ಅಧ್ಯಕ್ಷರಿದ್ದರು ಇದನ್ನು 12 ಡಿಸೆಂಬರ್ 2006 ಅಲ್ಲಿ ಸದನದಲ್ಲಿ ಮಂಡನೆ ಆಯಿತು ಅದಾದ ಮೇಲೆ 2 ವರ್ಷ ಇವರೇ ಇದ್ರಲ್ವೇ ನನ್ನ ಕೇಳ್ಬೋದು 2016 ಆಗಿರೋದು ಅವ್ರ ಕಾಲದಲ್ಲೇ ಅದಕ್ಕೆ ಅವರು ಜೈಚಂದ್ರ ಅವರು ಮೊನ್ನೆ ಇಲ್ಲ ಒಂದು ಕಡೆ ಬೇಸರದಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದು ನೋಡಿದೆ ನಾನು ಹೇಳಿದ್ದಾರೆ ಅವರು ನಾಟಕೀಯ ಎಂಬಂತಾಗಿದೆ ಟಿ ಪಿ ಜಯಚಂದ್ರ ಸದನದ ಸಮಿತಿಗಳು ವಿಚಾರಣಾ ಆಯೋಗಗಳನ್ನು ರಚಿಸುವುದು ವರದಿ ಪಡೋದು ಮೌನಕ್ಕೆ ಶರಣಾಗುವುದು ಇವೆಲ್ಲವೂ ಒಂದರ್ಥದಲ್ಲಿ ನಾಟಕೀಯ ಎನಿಸುತ್ತಿದೆ ಶಾಸನ ಸಭೆಗಳು ಮಹತ್ವ ಕಳೆದುಕೊಳ್ಳುತ್ತಿರುವುದರ ಲಕ್ಷಣ ಇದು ವರ್ಷಗಟ್ಟಲೆ ತನಿಖೆ ವಿಚಾರಣೆ ನಡೆಸಿ ವರದಿ ಸಲ್ಲಿಸಿದರು ಏನೂ ಪ್ರಯೋಜನ ಆಗುತ್ತಿಲ್ಲ ಎಂದು ನೈಸ್ ಆಕ್ರಮದ ಕುರಿತ ವಿಚಾರಣೆ ನಡೆಸಿದ ಸದನ ಸಮಿತಿ ಅಧ್ಯಕ್ಷರಾಗಿದ್ದ ಹಾಲಿ ಶಾಸಕ ಟಿ ಬಿ ಜಯಚಂದ್ರ ಅವರು ಪ್ರತಿಕ್ರಿಯಿಸಿದರು ಅಂತ ಹೇಳಿದೆ ಇಲ್ಲಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರ ಗಮನಕ್ಕೆ ತರತಕ್ಕಂಥದ್ದು ಹಾಗಿದ್ದರೆ ನನ್ನೂ ಕೇಳ್ಬೋದು ಮೈತ್ರಿ ಸರ್ಕಾರದಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ ಇವರು ಕ್ಲಿಯರ್ ಗೌರ್ಮೆಂಟ್ನಲ್ಲಿ ಕೊಟ್ಟು 2 ವರ್ಷ ಇಟ್ಟುಕೊಂಡು ಈಗ ಅವರವರ ಒಳಗಡೆ ಅಲ್ಲಿರ್ತಕ್ಕಂಥವ್ರು ಯಾರ್ಯಾರ್ದು ಏನೇನು ಇದೆಯೋ ನನಗೇನು ಗೊತ್ತು ಬಿಡಬೇಕಲ್ಲ ನನಗೆ ಕಟ್ ಹಾಕಿದ್ದಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ನಾನೇನು ತೀರ್ಮಾನ ತಗೊಳ್ಳಾಗಿಲ್ಲ ಒಂದು ಈ ಸಂದರ್ಭದಲ್ಲಿ ನಾನು ಬಸವರಾಜ ಬೊಮ್ಮಾಯಿ ಅವರನ್ನು ಅಭಿನಂದಿಸ್ತೀನಿ ಕಾರಣ ಅವರು ಇದ್ದಂಥ 3 ವರ್ಷದಲ್ಲಿ ಇವತ್ತು ಎಚ್ ಕೆ ಪಾಟೀಲ್ರೇನೋ ಒಂದು ಮಾತು ಹೇಳಿದ್ದಾರೆ ಸರ್ಕಾರದ ಸುಮಾರು 10,000 ಕೇಸು ಸರ್ಕಾರದ 10,000 ಕೇಸು ವಜಾ ಆಗವೆ ಅಂತೇಳಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿದೆ 1,85,000 10,000 ಅಂತ ನೋಡಿದಾಗ ಅಲ್ಲ ಒಂದು ವರ್ಷದಲ್ಲಿ 10,000 ಒಂದು ವರ್ಷದಲ್ಲೇ ಹೇಳಿದ್ದಾರೆ ಒಂದು ವರ್ಷದಲ್ಲ ಏನೋ ಯಾವುದೋ ಪೇಪರಲ್ಲಿ ನೋಡಿದೆ ನಾನು ಇಲ್ಲಿ ಇಂಥ ಒಂದು ನೈಸ್ನ ಈ ನೈಸೋ ನೀಸೋ ಅದೇನೋ ಇದೆಯಲ್ಲ ಕಂಪ್ನಿ ಸರ್ಕಾರದ ವಿರುದ್ಧ ಎಲ್ಲ ರೀತಿಯಲ್ಲಿ ಅವರು ಮಾಧುಸ್ವಾಮಿಯವರು ಇದ್ರ ವಿರುದ್ಧ ಹೋಗಿ 5 ಲಕ್ಷ ರೂಪಾಯಿ ಫೈನ್ ಹಾಕ್ಸ್ಕೊಂಡ್ರು ದೇವೇಗೌಡರ ಮೇಲೆ 2 ಕೋಟಿ ಹಾಕ್ಬಿಟ್ರು ಅವನ ಮೇಲೆ ಮಾತಾಡಬಾರದು ಅಂತೇಳಿ ಸಾರ್ವಜನಿಕವಾಗಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾದ ಮೇಲೆ ಅವರು ಹಲವಾರು ರೀತಿಯಲ್ಲಿ ಕಾನೂನಿನ ವ್ಯಾಪ್ತಿಯೊಳಗೆ ಇವರ ಹಲವಾರು ಅಕ್ರಮಗಳೇನಿದೆ ಆ ಅಕ್ರಮಗಳನ್ನು ಕೋರ್ಟ್ಗಳಲ್ಲಿ
ಅವರು ಏನು ನಿರಂತರವಾಗಿ ಆ ವಾದ ವಿವಾದದಲ್ಲಿ ಗೆದ್ದುಕೊಂಡಿದ್ದರು ಅದೆಲ್ಲವನ್ನ ಸಂಪೂರ್ಣವಾಗಿ ಸರ್ಕಾರದ ಪರವಾಗಿ ಕೋರ್ಟ್ ಆದೇಶಗಳು ಬರತಕ್ಕಂತ ರೀತಿಯಲ್ಲಿ ಅವರು ಇದ್ದಂತ 3 ವರ್ಷದಲ್ಲಿ ಈ ಒಂದು ಪ್ರಾಪರ್ಟಿನ ಉಳಿಸತಕ್ಕಂತದರಲ್ಲಿ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಅಂತಕಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಹಲವಾರು ಇಲ್ಲಿ ಪ್ರಕರಣಗಳು ಯಾವ ರೀತಿ ನಡೆಯಿತು ಅವರ ಮುಖ್ಯಮಂತ್ರಿ ಇದ್ದಾಗ ಕೋರ್ಟ್ಗಳಲ್ಲಿ ಅವರಿಗೆ ಏನು ಈಗ ಹಿನ್ನಡೆ ಆಗಿದೆ ಆ ವ್ಯಕ್ತಿಗೆ ಅವತ್ತು 2012 ಅವರಿಗೆ ಏನು ಟೋಲ್ ಕಲೆಕ್ಷನ್ ಗೆ ಅವಕಾಶ ಕಲ್ಪಿಸಿದ್ರು 8 ತಿಂಗಳು ಟೈಮ್ ಕೊಟ್ಟಿರ್ತಾರೆ 2012 ಇಸ್ವಿ ಒಳಗೆ ಕಾಂಕ್ರೀಟ್ ರೋಡ್ ಆಗಬೇಕು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಪ್ರಕಾರ ಕಾಂಕ್ರೀಟ್ ರೋಡ್ ಆಗಿದೆ ಅವನು ದುಡ್ಡು ಕಲೆಕ್ಟ್ ಮಾಡಂಗಿಲ್ಲ ಕಂಪನಿ ಕಂಪ್ಲೀಟ್ ಏದೋ 8 ಲೇನ್ ಅನ್ನು ಮಾಡಿ ಕಾಂಕ್ರೀಟ್ ರೋಡ್ ಕಂಪ್ಲೀಟ್ ಆಗಿ ಅದಾದ ನಂತರ ಟೋಲ್ ಕಲೆಕ್ಟ್ ಮಾಡಬೇಕು ಆದರೂ ಆಸ್ಫಾಲ್ಟ್ ರೋಡ್ ಗೆ ದುಡ್ಡು ಕಲೆಕ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರು 2012 ರೊಳಗೆ ಕಂಪ್ಲೀಟ್ ಮಾಡಬೇಕು ಅಂದ್ರು ಮಾಡಲಿಲ್ಲ ಈಗ ಸ್ವಲ್ಪ ಈಗ ಬೊಮ್ಮಾಯಿಯವರ ಕಾಲದಲ್ಲಿ ಕೋರ್ಟ್ ಗಳಲ್ಲಿ ಸ್ವಲ್ಪ ನಮ್ಮ ಫೇವರ್ ಆಗಾಯ್ತಲ್ಲ ಸರ್ಕಾರದ ಪರವಾಗಿ ಈಗ ತರಾತುರಿಯಲ್ಲಿ ಈಗ ಅಲ್ಲಲೇ ಅಲ್ಲಲೇ ಮಾಡ್ಕೊಂಡು ಹೊರಟವನೀಗ ಸಿಮೆಂಟ್ ಕಾಂಕ್ರೀಟ್ ರೋಡ್ ವೈಟ್ ಟ್ಯಾಪಿಂಗ್ ಈಗ ಶುರುವಾಗಿದೆ ನೋಡ್ತಾ ಇದ್ದೀರಿ ಈಗ ಹಲವರು ಮೊನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿದ್ದ ಆರ್ಟಿಕಲ್ ನಾವು ಯಾಕೆ ಟೋಲ್ ಕಟ್ಟಬೇಕು ನಾವು 1 ಗಂಟೆ 2 ಗಂಟೆ ಈಗ ಆರೋಂಡಲ್ಲೂ ಇಲ್ಲ ಪರಿಸ್ಥಿತಿ ಬಂದೋಗಿದೆ ಸರಿಯಾದ ರೀತಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡಿಲ್ಲ ಅಂಥೇಳಿ ಸಾರ್ವಜನಿಕರು ಬೈತಾರೆ ಅಂತಕ್ಕಂಥದ್ದನ್ನು ಪ್ರತಿಕ್ರಿಯೆಗಳು ಕೊಟ್ಟಿದ್ದಾರೆ ಒಂದು ಪತ್ರಿಕೆಯಲ್ಲಿ ಇದೆಲ್ಲ ನಡೆದೋಗಿದೆ ಈ ಸದನದ ಸಮಿತಿ ರಿಪೋರ್ಟ್ನಲ್ಲಿ ಆಗಿನ ಸರ್ಕಾರಕ್ಕೆ ಈ ಕಮಿಟಿಯವರು ಹೇಳಿದ್ದಾರೆ ಏನು ಟೋಲ್ ಕಲೆಕ್ಷನ್ ಆಗಿದೆ 1325 ಕೋಟಿ ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಹೇಳಿದ್ದಾರೆ ಈ ಸದನ ಸಮಿತಿ ರಿಪೋರ್ಟಲ್ಲಿ ಹಾಂ 1325 ಕೋಟಿ ಇದರ ಬಗ್ಗೆ ಒಂದು ಚೂರು ಏನೋ ಕ್ರಮ ತಗೊಂಡ್ರೆ ಹೇಳ್ತಾರ ಬಹಳ ಕಠಿಣವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಈಗ ಟ್ಯಾಕ್ಸ್ಗಳು ಹಾಕೊಂಡು ಕೂತಿದ್ದೀರಲ್ಲ